ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಇಂದಿನ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿಯವರೇ. ಹಿಂದಿನ ಕಂತುಗಳಲ್ಲಿ ನೀವು ಜೀವನ ಶೈಲಿಯ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇಂದು ಆರೋಗ್ಯ ಸಮಸ್ಯೆಗೆ ತಕ್ಕ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೇವೆ. ದಯವಿಟ್ಟು ಅದಕ್ಕೆ ಉತ್ತರವನ್ನು ಕೊಡಬೇಕು ನೀವು. ಮೊದಲನೇ ಪ್ರಶ್ನೆ, ಬೆಂಗಳೂರಿನಿಂದ ಗೃಹಿಣಿಯೊಬ್ಬರು ಸುಜಾತ ಅಂತ 45 ವರ್ಷದವರು ಬರಿತಾ ಇದ್ದಾರೆ. ನನಗೆ ಈಗೀಗ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ ಶುರು ಆಗ್ತಾ ಇದೆ. ಕಾಯಿಲೆಯ ತೀವ್ರತೆ ಹೆಚ್ಚಾಗೋದಕ್ಕೆ ಮುಂಚೆ ನನಗೆ ಏನಾದರೂ ದಯವಿಟ್ಟು ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ರಕ್ತ ಪರಿಚಲನೆಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ. ಹೃದಯದಿಂದ ದೇಹದ ತುಂಬ ಇರುವಂತಹ ಎಲ್ಲ ನರಗಳಲ್ಲಿ ರಕ್ತ ಹರಿದು ಮತ್ತೆ ಎಲ್ಲ ಭಾಗದಿಂದ ವಾಪಸ್ ಹೃದಯಕ್ಕೆ ಹರಿದು ಹೃದಯದಲ್ಲಿ ಒಮ್ಮೆ ಶುದ್ಧೀಕರಣಗೊಂಡು ಮತ್ತೆ ಎಲ್ಲ ಕಡೆ ಹರಿಯುವಂತಹ ಒಂದು ನಿರಂತರವಾದ ಪ್ರಕ್ರಿಯೆ. ಈ ಒಂದು ಸಂದರ್ಭದಲ್ಲಿ ಪುನಃ ಹೃದಯಕ್ಕೆ ಬರುವಂತಹ ವೇಳೆ ನರಗಳು ಹಲವಾರು ಸಂದರ್ಭದಲ್ಲಿ ಬೇಕಾದಷ್ಟು ಕಾರಣಗಳಿಂದ ಅದನ್ನು ವಾಪಸ್ ಹೃದಯಕ್ಕೆ ಪಂಪ್ ಮಾಡುವಂತಹ ಸಾಮರ್ಥ್ಯದಲ್ಲಿ ಕುಂಠಿತವಾಗುತ್ತೆ ತಮ್ಮ ಕೆಲಸವನ್ನು ಮಾಡೋದರಲ್ಲಿ. ಅಂತಹ ಸಂದರ್ಭದಲ್ಲಿ ವಾಪಸ್ ಇಲ್ಲಿಂದ ರಕ್ತ ಹೋಗ್ತಾನೇ ಇರುತ್ತೆ ಹೃದಯದಿಂದ, ಅಲ್ಲಿಂದ ಮೇಲಕ್ಕೆ ಸಮರ್ಪಕವಾಗಿ ಬರದೇ ಇರೋದ್ರಿಂದ ಬಿಕಾಸ್ ಆಫ್ ದಟ್ ಇಂಬ್ಯಾಲೆನ್ಸ್ ನರಗಳಲ್ಲಿ ಊತ ಬರುತ್ತೆ. ಊತ ಬರೋದ್ರ ಜೊತೆಗೆ ಅಲ್ಲಲ್ಲೇ ಬ್ಲಾಕೇಜಸ್ ಆಗ್ಬೋದು. ಇದು ಭೂಮಿಯ ಗುರುತ್ವಾಕರ್ಷಣೆ ಬಲಕ್ಕೆ ವಿರುದ್ಧವಾಗಿ ಆಗೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀರಿ. ಅದು ಒಂದು. ಮತ್ತೆ ನರಕ್ಕೆ ತನ್ನದೇ ಆದಂಥ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿದ್ದಾರೆ. ಆ ಸಾಮರ್ಥ್ಯಕ್ಕೆ ತಕ್ಕನ ಹಾಗೆ ನರಗಳು ಕೆಲಸ ಮಾಡದೇ ಇದ್ದಾಗ ಸಹಜವಾಗಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆ ಸಮಸ್ಯೆ ಹರಿವು ನಿಧಾನವಾದರೆ ರಕ್ತದ ಒತ್ತಡದಲ್ಲಿ ವ್ಯತ್ಯಾಸ ಆಗಿ ಹೈ ಬಿ ಪಿ ಲೋ ಬಿ ಪಿಗಳ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಅದಾಗದೆ ಈ ಒತ್ತಡ ಎಷ್ಟರ ಮಟ್ಟಿಗಿರುತ್ತೆ, ಎಷ್ಟು ಅದು ತಡಿತಾ ಇದೆ, ಎಷ್ಟು ಆಗ್ತಾ ಇಲ್ಲ ಅನ್ನೋದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ನರಗಳಲ್ಲೇ ಊತ ಬಂದು ಅಲ್ಲಿ ಒಂದು ಬ್ಲಾಕೇಜಸ್ ಶುರುವಾಗುತ್ತೆ, ಕಾಣಿಸ್ಕೊಳ್ಳುತ್ತೆ. ಚರ್ಮದ ಮೇಲ್ಭಾಗದಲ್ಲಿ ಅಥವಾ ನಮಗೆ ಕಣ್ಣಿಗೆ ಕಾಣಿಸುವಂತೆ ಅದು ಕಾಣಿಸ್ಕೊಳ್ತಾ ಇದ್ದರೆ ಅದನ್ನು ನಾವು ಸಹಜವಾಗಿ ಗುರುತಿಸಿ ಸಂಬಂಧಪಟ್ಟ ಚಿಕಿತ್ಸೆಯನ್ನು ತಕ್ಷಣ ತಗೊಳ್ಳೋಕ್ಕೆ ಸಾಧ್ಯ. ಸ್ವಲ್ಪ ಒಳಭಾಗದಲ್ಲಿ ಆದಾಗ ನೋವು, ನರದ ಎಳೆತ, ಕಾಲುಗಳು ನೋವುತ್ತಾ ಇದೆ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಸಮಸ್ಯೆಗಳನ್ನು ಅನುಭವಿಸುವಂತಹ ವ್ಯಕ್ತಿ ತನ್ನದೇ ಶೈಲಿಯಲ್ಲಿ ವ್ಯಕ್ತಪಡಿಸಿ ಅದನ್ನು ಸಂಬಂಧಪಟ್ಟಂತಹ ವೈದ್ಯರು ತಪಾಸಣೆ ಮಾಡಿದಾಗ ಮಾತ್ರ ಇಂತಹ ಸಮಸ್ಯೆ ಅಂತೇಳಿ ಗೊತ್ತಾಗುತ್ತೆ ವಿನಃ ಸಾಧಾರಣವಾಗಿ ಅದನ್ನು ಹೇಳಿಕೊಂಡ್ರೆ ಏನೋ ಮೈಕೈ ನೋವು ಇರ್ಬೋದು ಅಂತಂದ್ಬಿಟ್ಟು ಯಾವುದೋ ಒಂದು ಪೇಯ್ನ್ ಕಿಲ್ಲರು ಈ ಥರದನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏಕೆಂದರೆ ಈಗ ಮುಂಚಿನ ಥರ ಇಲ್ಲ. ಮುಂಚೆ ಯಾವುದೇ ಸಮಸ್ಯೆ ಬಂದರೂ ಒಬ್ಬರೇ ಡಾಕ್ಟ್ರ್ ಇರ್ತಾಯಿದ್ರು, ಹಳ್ಳಿಗೆ ಒಬ್ಬರೇ ಡಾಕ್ಟ್ರ್ ಇರ್ತಾಯಿದ್ರು, ಅವರಿಗೆಲ್ಲ ಸಾಮಾನ್ಯ ಜ್ಞಾನ ಜಾಸ್ತಿ ಇರ್ತಾ ಇತ್ತು ವೈದ್ಯಕೀಯ ಜ್ಞಾನಕ್ಕಿಂತ. ಆ ವಾತಾವರಣದಲ್ಲಿ ಆ ಒಂದು ಹಳ್ಳಿಯಲ್ಲಿ ಆಹಾರ ಪದ್ಧತಿ ಹೇಗಿದೆ, ವಾತಾವರಣ ಹೇಗಿದೆ, ಏನು ಸಮಸ್ಯೆ ಬರಬಹುದು ಅಂತಕ್ಕಂಥ ಒಂದು ಪ್ರಕೃತಿ ಅಧ್ಯಯನ ಚೆನ್ನಾಗಿ ಮಾಡಿದಂಥ ವ್ಯಕ್ತಿಗಳು ಹೊಟ್ಟೆ ನೋವು ಬಂದರೂ ಅವರೇ, ಕಣ್ಣೋವು ಬಂದರೂ ಅವರೇ, ಏನು ಬಂದರೂ ಅವರೇ ಚೆನ್ನಾಗೇ ಇದ್ದರು ಜನ. ಈಗ ಕಣ್ಣು ನೋಡೋಕ್ಕೆ ಬೇರೆ, ಕಿವಿ ನೋಡೋಕ್ಕೆ ಬೇರೆ, ಕೈಕಾಲು ನೋಡೋಕ್ಕೆ ಬೇರೆ, ಮೂಳೆ ನೋಡೋಕ್ಕೆ ಬೇರೆ ಆಗಿರೋದ್ರಿಂದ ಆ ವೈದ್ಯರ ಮಧ್ಯ ಇಂಟರ್ನಲ್ ಕೋಆರ್ಡಿನೇಷನ್ ಕರೆಕ್ಟಾಗಿರಬೇಕು. ಮತ್ತು ಆ ವ್ಯತ್ಯಾಸವನ್ನು ತಿಳ್ಕೊಂಡು ರೋಗಿ ತನ್ನ ಸಮಸ್ಯೆಯನ್ನು ಸಂಬಂಧಪಟ್ಟಂತಹ ವೈದ್ಯರಿಗೆ ಸರಿಯಾದ ರೀತಿಯಲ್ಲಿ ವಿವರಣೆ ಕೊಡುವಂತಹ ಸಾಮರ್ಥ್ಯನಾದರೂ ಇರಬೇಕು.
ಅದು ಎಲ್ಲ ಈಗ ಒಬ್ಬೊಬ್ಬರು ಬೇರೆ ಬೇರೆ ಭಾಗಗಳ ಬಗ್ಗೆ ಎಕ್ಸ್ಪರ್ಟ್ ಆಗಿರೋದ್ರಿಂದ ಪರಿಹಾರನೂ ಕೂಡ ಅಷ್ಟೇ ತೀಕ್ಷ್ಣತೆಯಾಗಿ ಇರಬೇಕಲ್ವ, ಸೂಕ್ಷ್ಮವಾಗಿ ಗಮನಿಸಿ ಸಮಸ್ಯೆ ಏನಿದೆ ಅನ್ನೋದನ್ನು, ಅದರ ಪರಿಹಾರನೂ ಕೂಡ ತೀಕ್ಷ್ಣವಾಗಿ ಇರಬೇಕಲ್ವ ಗುರುಜಿ? ಈಗ ಕರೆಕ್ಟು, ನೀವು ಕೇಳಿದ್ದಕ್ಕೆ ಒಂದು ಸ್ವಲ್ಪ ಈ ಒಂದು ಪ್ರಶ್ನೆಯಿಂದ ಹೊರ ಹೋಗಿ ವಾಪಸ್ ಬರ್ತೇನೆ. ಒಂದು ಉದಾಹರಣೆಯ ಸಮೇತ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದು ಪ್ರಾಣಾಯಾಮವನ್ನು, ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿದರೆ ಪ್ಯಾನ್ಕ್ರಿಯಾಸು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಡಯಾಬಿಟಿಕ್ ಪೇಷೆಂಟ್ಸಿಗೆ ಒಳ್ಳೆಯದು ಅಂತಂದ್ಬಿಟ್ಟು ನಾವು ಯೋಗದಲ್ಲಿ ಹೇಳ್ಕೊಡ್ತೇವೆ ಪ್ರಾಣಾಯಾಮವನ್ನು ಮಾಡ್ತಾ. ಅದನ್ನು ಅವಶ್ಯಕತೆಗಿಂತ ಹೆಚ್ಚು ಬಾರಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗಿ ಒಂದು 500-600 ಬಾರಿ ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ ಲೋಯರ್ ಬ್ಯಾಕ್ ಪೇನ್ ಬರುತ್ತೆ. ಲೋಯರ್ ಬ್ಯಾಕ್ ಪೇನ್ ಬಂದಂತಹ ವ್ಯಕ್ತಿ ಮೂಳೆಗೆ ಸಂಬಂಧಪಟ್ಟಂತಹ ಡಾಕ್ಟರ್ ಹತ್ರ ಹೋಗಿ ನನಗೆ ಲೋಯರ್ ಬ್ಯಾಕ್ ಪೇನ್ ಅಂತ ಹೇಳ್ತಾನೆ, ಅವರು ಲೋಯರ್ ಬ್ಯಾಕ್ ಪೇನ್ ಏನಕ್ಕೆ ಬಂದಿರ್ಬೋದು ಅನ್ನೋದಕ್ಕೆ ಸ್ಕ್ಯಾನಿಂಗ್ ಮಾಡ್ತಾರೆ, ಎಲ್ಲದೂ ಕರೆಕ್ಟಾಗಿರುತ್ತೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದು ಪೇನ್ ಕಿಲ್ಲರ್ ಕೊಡ್ತಾರೆ, ಇಲ್ಲಾಂದರೆ ಬೆಲ್ಟ್ ಹಾಕು ಅಂತಾರೆ, ಇತ್ಯಾದಿ ಬೇರೆ ಬೇರೆ ವಿಚಾರದಲ್ಲಿ ಮೂಳೆಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಕೊಡ್ತಾ ಬರ್ತಾರೆ. ಯಾಕೆ ಅಂದರೆ ಈತ ಹೋಗಿ ಹೇಳ್ತಕ್ಕಂಥದ್ದು ನನಗೆ ಲೋಯರ್ ಬ್ಯಾಕ್ ಪೇನ್ ಇದೆ ಅನ್ನೋದನ್ನು ಮಾತ್ರ ಹೇಳ್ತಾರೆ. ಆ ಒಂದು ಸಂಬಂಧಪಟ್ಟ ಸಮಸ್ಯೆಗೆ ಏನು ಪರೀಕ್ಷೆಗಳನ್ನು ಮಾಡಬೇಕು ಆ ಪರೀಕ್ಷೆಗಳನ್ನು ಮಾಡಿ ಪರಿಹಾರವನ್ನು ಡಾಕ್ಟರು ಸೂಚಿಸ್ತಾರೆ. ಡಾಕ್ಟ್ರದ್ದೇನೂ ಇಲ್ಲಿ ತಪ್ಪಿಲ್ಲ, ಆದರೆ ವಿವರಣೆ ಕೊಡುವ ಮುನ್ನ ಈ ಒಂದು ರೋಗಿಗೆ ನನಗೆ ಲೋಯರ್ ಬ್ಯಾಕ್ ಪೇನು ಇಷ್ಟು ದಿನದ ಹಿಂದೆ ಇರಲಿಲ್ಲ, ಡಯಾಬಿಟಿಕ್ಗೆ ಸಂಬಂಧಪಟ್ಟ ಹಾಗೆ ಇಂತಿಂಥ ಒಂದು ಚಿಕಿತ್ಸೆಯನ್ನು ಯೋಗ ಪ್ರಾಣಾಯಾಮವನ್ನು ನಾನು ಮಾಡೋದಕ್ಕೆ ಶುರು ಮಾಡಿದಾಗ ಅದರ ಪರಿಹಾರ ಸಿಕ್ತು, ಅತಿಯಾಗಿ ಮಾಡಿದ್ದರ ಪರಿಣಾಮ ಇರಬಹುದೇನೋ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನವನ್ನು ಅವರು ಇಟ್ಟುಕೊಂಡು ವೈದ್ಯರಿಗೆ ತಿಳಿಸಿದರೆ ಅವರು ಸ್ವಲ್ಪ ಕೊನೆಗೆ ವೈದ್ಯರಿಗೆ ಯೋಗದ ಬಗ್ಗೆ ಗೊತ್ತಿರಲೇಬೇಕಂತೇನಿಲ್ಲ, ಆದರೂ ಅವರು ತಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ದಿನ ಇದನ್ನು ನಿಲ್ಲಿಸಿರಿ ಪರಿಣಾಮವನ್ನು ನೋಡ್ಬಿಟ್ಟು ಆಮೇಲೆ ಚಿಕಿತ್ಸೆ ಕೊಡೋಣ ಅನ್ನೋದಾದ್ರು ಸಲಹೆಯನ್ನು ಕೊಡ್ತಾರೆ. ಇವರನ್ನು ನಿಲ್ಲಿಸ್ದಾಗ ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಕೋರಿಲೇಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸಮಸ್ಯೆಯ ಮೂಲ ಏನು ಅನ್ನೋದು ಇಲ್ಲಿ ಕಂಡುಹಿಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ನಾವು ಔಷಧಿರಹಿತ ಪರ್ಯಾಯ ಚಿಕಿತ್ಸಾ ವಿಧಾನದಲ್ಲಿ ಒಂದು ದೊಡ್ಡ ಸಬ್ಜೆಕ್ಟನ್ನು ಇಟ್ಟಿದ್ದೀವಿ, ಏನು ಕಾಯಿಲೆಯ ಭಾವೋದ್ವೇಗದ ಮೂಲಗಳು ಅಂತ. ಕಾಯಿಲೆಯ ಮೂಲ ಹೇಗಾಗುತ್ತೆ, ಅದು ಭಾವನೆಗಳ ಮೇಲೆ ಹೇಗೆ ಪರಿಣಾಮ ಬೀರ್ದಿರುತ್ತೆ, ಮಾನಸಿಕವಾಗಿ ಇರತಕ್ಕಂಥ ಕಾಯಿಲೆ ದೈಹಿಕವಾಗಿರ್ತಕ್ಕಂಥ ಕಾಯಿಲೆ ಹೇಗೆ ಪರಸ್ಪರ ಹೊಂದಾಣಿಕೆಯಲ್ಲಿದೆ, ಯಾವುದು ಉಲ್ಬಣವಾದರೆ ಯಾವುದು ವ್ಯತ್ಯಾಸಗಳಾಗುತ್ತೆ ಅನ್ನೋದನ್ನು ಮೂಲವಾಗಿ ಕಂಡುಹಿಡ್ಕೊಳ್ತಕ್ಕಂಥ ವಿಧಾನ ಆಪ್ತ ಸಮಾಲೋಚನೆ. ಹಾಗಾಗಿ ಆಪ್ತ ಸಮಾಲೋಚನೆಯೇ ಶೇಕಡ 50%ರಷ್ಟು ಪರಿಣಾಮಕಾರಿಯಾಗಿ ಕಾಯಿಲೆಗೆ ಔಷಧಿಯನ್ನು ಕಂಡುಹಿಡಿಯುತ್ತೆ. ಆದರೆ ಲೌಕಿಕ ಜಗತ್ತಿನಲ್ಲಿ ಅದು ಪಟ್ಟಣ ಪ್ರದೇಶದಲ್ಲಿ ವೈದ್ಯರಿಗೆ ಆಪ್ತ ಸಮಾಲೋಚನೆ ಮಾಡುವಷ್ಟು ಕಾಲಾವಕಾಶ ಇಲ್ಲ, ಅವರಿಗೆ ಅವರದೇ ಆದಂಥ ಟಾರ್ಗೆಟ್ಗಳಿದೆ. ಪೇಷಂಟ್ ಬಂದಾಗ ಕೇಳಿಬಿಟ್ಟು ಒಂದು 4 ಔಷಧಿ ಕೊಟ್ಟುಬಿಟ್ರೇ ಸಾಕಾಗಿದೆ. ಆಸ್ಪತ್ರೆಯಿಂದ ವೈದ್ಯರಿಗೆ ಒತ್ತಡವೂ ಹಾಗೇ ಇದೆ, ಮತ್ತು ಡಾಕ್ಟ್ರು ಪೇಷಂಟ್ನ ಕೂರಿಸ್ಕೊಂಡು ತುಂಬ ಮಾತಾಡ್ತಾ ಕೂತ್ಕೊಂಡ್ರೆ ಪೇಷಂಟ್ಗೂ ಡಾಕ್ಟ್ರ್ ಮೇಲಿರೋ ನಂಬಿಕೆ ಕಡಿಮೆ ಆಗುತ್ತೆ. ಇದ್ಯಾಕೆ ಇವ್ರು ಇಷ್ಟೊಂದು ಪುರುಸತ್ತಾಗಿ ಮಾತಾಡ್ತಾರೆ, ಇವ್ರಿಗೆ ಗೊತ್ತೋ ಇಲ್ವೋ ಅನ್ನೋ ಥರ. ಅವ್ರಿಗೆ ಕೇಳಿದ ತಕ್ಷಣ ಪಟ್ಟಂತ ಉತ್ತರ ಬರಬೇಕು. ನನಗೆ ಇಂಥದ್ದು ಕಾಯಿಲೆ ಏನು ಅಂದರೆ ಡಾಕ್ಟ್ರ್ ಟಕ್ಕಂತ ಒಂದು ಮಾತ್ರೆ ಕೊಟ್ಬಿಟ್ಟು ದಿನಕ್ಕೆ 3 ಸರಿ ನುಂಗಿ ವಾಸಿ ಆಗುತ್ತೆ ಅಂತ ಕೊಟ್ಬಿಡ್ಬೇಕು, ಅವರು ತುಂಬ ಅದ್ಭುತವಾದ ಡಾಕ್ಟ್ರು ಅಂತ. ಈ ರೀತಿಯಾಗಿ ಬದಲಾವಣೆಗಳನ್ನು ನಮಗೆ ನಾವು ಸಾಕಷ್ಟು ಮಾಡಿಕೊಂಡಿರೋದ್ರಿಂದ ಸಮಸ್ಯೆಗಳು ಈ ಥರ ಆಗ್ತಾಯಿದೆ. ಹಾಗೆ ನರಕ್ಕೆ ಸಂಬಂಧಪಟ್ಟಿದ್ದು ಅಂತಂದಾಗ ಮಾತ್ರ ವೆರಿಕೋನ್ಸ್ ವೇನಿಸ್ ಸಂಬಂಧಪಟ್ಟು ಆ ಡಾಕ್ಟ್ರು ಅದನ್ನ ಕೋರಿಲೇಟ್ ಮಾಡ್ತಾರೆ. ಅದರಿಂದ BP ವ್ಯತ್ಯಾಸ ಆದರೆ BPಗೆ ಸಂಬಂಧಪಟ್ಟಿದ್ದು ನೋಡತಕ್ಕಂಥ ಔಷಧಿ ಮಾತ್ರೆ ವೈದ್ಯರೇ ಪ್ರತ್ಯೇಕವಾಗಿರ್ತಾರೆ. ಹಾಗೆ ಸ್ವಯಂ ನಮಗೆ ಏನಾಗಿತ್ತು, ಮೊನ್ನೆ ಏನಾಗಿತ್ತು, ನಿನ್ನೆ ಏನಾಗಿತ್ತು, ಇವತ್ತೇನಾಗಿದೆ, ಇದೇ ಪರಿಣಾಮ ಮುಂದುವರೆದರೆ ನಾಳೆ ಏನಾಗಬಹುದು ಅನ್ನುವಂತಹ ಸಾಮಾನ್ಯ ಆರೋಗ್ಯದ ಜ್ಞಾನವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಒಂದು ಇಷ್ಟನ್ನು ಆಧಾರವಾಗಿ ಇಟ್ಟುಕೊಂಡು ಪರಿಹಾರ ರೂಪದಲ್ಲಿ ತಾನು ಮಾಡಬೇಕಾಗಿರೋದೇನು ಅಂದರೆ, ಈಗಾಗಲೇ ಹೇಳಿದಾಗೆ ಡಯಾಬಿಟಿಕ್ಗೆ ಏನು ಸಲಹೆಯನ್ನು ಕೊಡ್ತು, ಅದೇ ಒಂದು ಸಲಹೆ ಪ್ರಾಣಾಯಾಮದಲ್ಲಿ ವೆರಿಕೋಸ್ ವೇನ್ಸ್ಗೂ ಸಹ ಕೆಲಸ ಮಾಡುತ್ತೆ. ಕಪಾಲಭಾತಿ ಪ್ರಾಣಾಯಾಮ, ಬೆನ್ನನ್ನು ನೇರವಾಗಿಟ್ಟುಕೊಂಡು ಅರ್ಧ ಹೊಟ್ಟೆ ಅಥವಾ ಖಾಲಿ ಹೊಟ್ಟೆಯಲ್ಲಿದ್ದಾಗ ಆರಾಮಾಗಿ ನಿಮಗೆ ಯಾವ ಆಸನದಲ್ಲಿ ಕುಳಿತುಕೊಂಡ್ರೆ ಆರಾಮಾಗಿರುತ್ತೆ ಆ ಆಸನದಲ್ಲಿ ಕುಳಿತುಕೊಂಡು ಹೊಟ್ಟೆಯನ್ನು ಒಳಮುಖದಿಂದ ಮೇಲಕ್ಕೆ ಎತ್ತಬೇಕು. ಹಿಂಗೆ ಒಳಮುಖವಾಗಿ ಉಸಿರನ್ನು ಬಿಡೋದು,
ಹೀಗೆ ಶಬ್ದ ಹಾಗೆ ಬರಬೇಕು ಸುಮ್ಮನೆ ನಾವು ನಿಟ್ಟು ಉಸಿರನ್ನ ಬಿಡ್ತೀವಲ್ಲ ಅದಲ್ಲ ಈ ರೀತಿಯಾಗಿ ಅಭ್ಯಾಸವನ್ನ ಮಾಡುತ್ತಾ ಇದ್ದಾಗ ಡಯಾಬಿಟಿಕ್ಗೆ ಅನುಕೂಲ ಆಗುವುದರ ಜೊತೆಗೆ ಈ ನರದ ಬ್ಲಾಕೇಜಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಆ ಒತ್ತಡ ಚಿಕಿತ್ಸೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಪುಶ್ ಮಾಡ್ತಾ ಬರುತ್ತೆ ಯಾವಾಗ ಬ್ಲಾಕೇಜಸ್ ನರಗಳಲ್ಲಿ ಇರುತ್ತೆ ಅದು ಪುಶ್ ಆಗ್ತಾ ಬರುತ್ತೆ ಯಾವುದಾದರೂ ಒಂದು ನಾಡಿಗಳು ಅಂದ್ರೆ ನರದ ಜಂಕ್ಷನ್ ನಾಡಿ ಆ ಜಂಕ್ಷನ್ಗೆ ಬಂದಾಗ ಬಿಕಾಸ್ ಆಫ್ ದಿ ಪ್ರೆಷರ್ ಇನ್ನೊಂದು ಕಡೆಯಿಂದ ಬರತಕ್ಕಂತ ನರ ಅಲ್ಲಿಂದ ಬರತಕ್ಕಂತ ರಕ್ತ ಇಲ್ಲಿಂದ ಬರತಕ್ಕಂತದ್ದು ಎರಡು ಸೇರಿದಾಗ ಸ್ವಲ್ಪ ಪ್ರೆಷರ್ ಜಾಸ್ತಿ ಆದಾಗ ಆ ಬ್ಲಾಕೇಜಸ್ ಹರಿದು ಹೋಗಿ ಮುಂದಕ್ಕೆ ತಾನು ಸೇರಬೇಕಾದಂತ ಸ್ಥಳವನ್ನು ಸೇರುವ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಒಂದು ಎರಡನೇದು ರಕ್ತದ ಹರಿವು ಹೃದಯದ ಕಡೆಗೆ ಸರಾಗವಾಗಿ ಆಗಬೇಕು ಅಂದ್ರೆ ಆ ಮಲಗುವಂತ ಭಂಗಿಯಲ್ಲಿ ಒಂದೆರಡು ದಿಂಬುಗಳನ್ನು ಇಟ್ಟುಕೊಂಡು ಅದರ ಮೇಲೆ ಕಾಲನ್ನು ಇಟ್ಟು ಮಲಗುವಂತ ಅಭ್ಯಾಸವನ್ನು ಮಾಡಬೇಕು ಎರಡನೇದು ಈ ಸಮಸ್ಯೆಗಳೇ ಬರಬಾರದು ಬರುವಂತ ಸಾಧ್ಯತೆ ಇದೆ ಅಥವಾ ನಮ್ಮ ಸಂಸಾರದಲ್ಲಿ ಪೂರ್ವಜರಿಗೆ ನಮ್ಮ ತಂದೆ ತಾಯಿಗಳಿಗೆ ಅತ್ತೆಮಾವನಿಗೆ ಇವರಿಗೆ ಯಾರಿಗಾದ್ರೂ ಈ ಥರ ಇತ್ತು ಅನುವಂಶೀಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಿದ್ದರೆ ದಿನಕ್ಕೆ 5-10 ನಿಮಿಷ ಜಾಸ್ತಿ ಬೇಡ 5-10 ನಿಮಿಷ ಗೋಡೆಗೆ ಪುಷ್ಟಭಾಗವನ್ನು ಇಟ್ಟುಕೊಂಡು ಕಾಲುಗಳನ್ನು ಮೇಲಕ್ಕೆ ಇಟ್ಟು ಮಲಗುವಂತಹ ಎಲ್ ಶೇಪಲ್ಲಿ ಕಾಲು ಹಿಮ್ಮಡಿ ಗೋಡೆಗಿರುತ್ತೆ ಪುಷ್ಟಭಾಗ ಗೋಡೆಗೆ ಒತ್ತುಕೊಂಡಿರುತ್ತೆ ಮತ್ತು ಬೆನ್ನು ನೆಲದ ಮೇಲಿರುತ್ತೆ ಈ ರೀತಿಯಾಗಿ 5-10 ನಿಮಿಷ ಮಲಗುವಂಥ ಅಭ್ಯಾಸವನ್ನು ಮಾಡಿಕೊಂಡರೆ ಈ ಸಮಸ್ಯೆಯೂ ಬರಲ್ಲ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಡೆಯಬಹುದು ಅದ್ಭುತವಾಗಿರ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಭಂಗಿ ಇದು ಕೇವಲ 5-10 ನಿಮಿಷ ಸಹಜವಾಗಿ ಯಾರು ಬೇಕಾದರೂ ಅಭ್ಯಾಸ ಮಾಡಬಹುದು ಸಮಸ್ಯೆ ಬಂದಾಗಲೇ ಮಾಡಬೇಕು ಅಂತೇನಿಲ್ಲ 5-10 ನಿಮಿಷ ಆ ಒಂದು ಭಂಗಿಯಲ್ಲಿ ಅಭ್ಯಾಸ ಮಾಡಿದರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ರಕ್ತ ಪರಿಚಲನೆಗೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಬಹುದು ಹಾಗೆ ಈ ಕಾಯಿಲೆ ತೀವ್ರತೆ ಜಾಸ್ತಿ ಇರೋರು ಸ್ಟಾಕಿಂಗ್ಸ್ನು ಕೂಡ ಹಾಕೊಳ್ತಾರಲ್ಲ ಕಾಲು ಬೆಚ್ಚಗಿರಬೇಕು ಅಂತ ಹೇಳಿ ಮತ್ತೆ ಇದನ್ನು ಸಾಕ್ಸ್ನ ಬಿಚ್ಚಕ್ಕಾಗೋದೇ ಇಲ್ಲ ಇಷ್ಟು ಸಮಯ 2 ಅವರ್ಸ್ ಹಾಕೊಳ್ಬೇಕು ಅಥವಾ 3 ಅವರ್ಸ್ ಹಾಕೊಳ್ಬೇಕು ಹಾಗೆ ಹೇಳ್ತಾರಲ್ವ ಗುರುಜಿ ಅದು ಸಹ ಇದೇ ಒಂದು ಉದ್ದೇಶಕ್ಕೆ ಆ ಒಂದು ಪ್ರದೇಶದಲ್ಲಿ ಎಸ್ಪೆಷಲಿ ಮೀನುಕಂಡದ ಭಾಗದಲ್ಲಿ ಆ ಪ್ರೆಷರ್ ಮೇಲಕ್ಕೆತ್ತಲ್ಲ ಮತ್ತು ನರಗಳ ಊತವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ಸುತ್ತಕೊಳ್ತಕ್ಕಂಥದ್ದು ಬಟ್ಟೆಯನ್ನು ಸುತ್ತಬೋದು ಸ್ಟಾಕಿನ ಸಾಕೋಬೋದು ಈ ರೀತಿಯನ್ನು ಮಾಡೋದು ಹಾಗಂದ್ಬಿಟ್ಟು 24 ಗಂಟೆನೂ ಹಾಕಬಾರ್ದು ಬ್ಲಾಕೇಜಸ್ಸು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವೈದ್ಯರನ್ನು ಸಂಪರ್ಕ ಮಾಡಿದ್ರೆ ಅವರು ಕಾಯಿಲೆಯ ತೀವ್ರತೆಗೆ ಅನುಗುಣವಾಗಿ ಎಷ್ಟು ಗಂಟೆಗಳ ಕಾಲ ನೀವು ಹಾಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ 8 ಗಂಟೆಗಳ ಕಾಲ ಮಾತ್ರ ಹಾಕೋಬೇಕು ಯಾವಾಗಲೂ ಹಾಕ್ತಕ್ಕಂಥದ್ದು ಅಡ್ವೈಸಬಲ್ ಅಲ್ಲ ಕಾಲನ್ನು ಬೆಚ್ಚಗಿಟ್ಕೋಬೇಕು ಜೊತೆಗೆ ಇದಕ್ಕೆ ಎಲ್ಲದಕ್ಕೂ ಅತ್ಯಂತ ಪೂರಕವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ 1/2 ಗಂಟೆ ಕಾಲನ್ನು ಅದರೊಳಗೆ ಇಟ್ಕೊಳ್ತಕ್ಕಂಥ ಅಭ್ಯಾಸ ಮಾಡಿದ್ರೆ ಈ ಸರ್ಕ್ಯುಲೇಷನ್ ಸಂಬಂಧಪಟ್ಟಿದ್ದೇ ಆಗಲಿ ಅಥವಾ ಆ ಅಂಗಾಲಲ್ಲಿ ಇರ್ತಕ್ಕಂತಹ ಬಿಂದುಗಳನ್ನು ಅಕ್ಯುಪ್ರೆಷರ್ ಪಾಯಿಂಟನ್ನು ಆ್ಯಕ್ಟಿವೇಟ್ ಮಾಡೋದನ್ನೇ ಆಗಲಿ ಅತ್ಯಂತ ಸರಳವಾಗಿ ಅದರಲ್ಲಿ ನಾವು ಮಾಡ್ಕೋಬೋದು ಶಾಖ ತಡೆಯುವಷ್ಟು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಈಗ ಮತ್ತೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ತಗೊಳ್ಳೋಣ ಗುರುಜಿ ಗುರುಜಿಯವರೇ ನನ್ನ ಹೆಸರು ನರಸಿಂಹ ಅಂತ 32 ವರ್ಷ ಬೆಂಗಳೂರಿನಿಂದ ಪತ್ರವನ್ನು ಬರಿತಾ ಇದ್ದೇನೆ ನನ್ನ ಮಕ್ಕಳು 5ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ ಇಬ್ಬರಿಗೂ ಡೆಂಗ್ಯೂ ಬಂದಿದೆ ಹಾಸ್ಪಿಟ್ಲಿನಲ್ಲಿ ಇಬ್ಬರೂ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲಿಗೆ ಹೋದರೆ ಪ್ರತಿಯೊಂದು ಇಂತಹದೇ ಕೇಸ್ಗಳಿಂದ ಇಡೀ ಹಾಸ್ಪಿಟಲೇ ತುಂಬಿದೆ ವೈದ್ಯಕೀಯವಾಗಿ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಇದ್ದರೆ ಪರಿಹಾರ ತಿಳಿಸಿ ಪ್ರಾಣಾಪಾಯವೇನಾದರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಡೆಂಗ್ಯೂ ಇಂದ ಪ್ರಾಣಾಪಾಯ ಇಲ್ಲ ಅಂತ ಹೇಳೋದಕ್ಕಿಂತ ಪ್ರಾಣಾಪಾಯ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಯಾವುದೇ ಕಾಯಿಲೆಯಿಂದಲೂ ಪ್ರಾಣಾಪಾಯ ಬರ್ಬೋದು ಬರಬಾರ್ದು ಅಂತೇನಿಲ್ಲ ನಮ್ಮ ನಿರ್ನಾಳ ಗ್ರಂಥಿಗಳು ಔಷಧೋಪಚಾರಗಳನ್ನು ಮಾಡಿಕೊಂಡಾಗ
ಸಕಾರಾತ್ಮಕವಾಗಿ ಸ್ಪಂದಿಸಿ ಯಾವ ಒಂದು ಹಾರ್ಮೋನುಗಳ ವ್ಯತ್ಯಾಸವನ್ನು ಸರಿಪಡಿಸಿಕೊಳ್ಳುವಂತ ಸಾಮರ್ಥ್ಯವನ್ನು ಪುನಃ ಪಡೆಯುತ್ತೋ ಆಗ ಸಣ್ಣ ತಲೆನೋವಿನಿಂದ ಹಿಡಿದು ಎಂತದೇ ದೊಡ್ಡ ದೊಡ್ಡ ಕಾಯಿಲೆಗಳ ತನಕವೂ ನಾವು ಪುನಃ ಆರೋಗ್ಯವನ್ನು ಸಂಪಾದನೆ ಮಾಡಬಹುದು ನಿಮಗೆ ಆ ಬಗ್ಗೆ ನಾವು ತಿಳಿಸಿದ್ದೆ ದೇಹದಿಂದಲೇ ದೇಹಕ್ಕೆ ಔಷಧಿ ಉತ್ಪತ್ತಿಯಾಗುತ್ತೆ ವಿನಃ ಯಾವುದೇ ಔಷಧೋಪಚಾರಗಳು ಟಾನಿಕ್ ಔಷಧಿ ಇಂಜೆಕ್ಷನ್ಗಳು ದೇಹದಲ್ಲಿ ಇರತಕ್ಕಂತ ಕಾಯಿಲೆಗಳನ್ನು ನೇರವಾಗಿ ಗುಣಪಡಿಸುವಂತ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಮತ್ತೊಮ್ಮೆ ಯಾವುದೇ ಔಷಧೋಪಚಾರಗಳು ನೇರವಾಗಿ ಗುಣಪಡಿಸಿಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಆದರೆ ಸಂಬಂಧಪಟ್ಟಂತ ನಿರ್ನಾಳ ಗ್ರಂಥಿಗಳನ್ನು ಪ್ರಚೋದನೆ ಮಾಡಿ ರಸಗಳ ಉತ್ಪಾದನೆಗೆ ಸಹಕಾರಿಯಾಗಿ ಇರುವಂತ ವ್ಯತ್ಯಾಸವನ್ನು ಸರಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತೆ ಹೇಳಿದ್ರಿ ನೀವು ಇದನ್ನ ಜ್ಞಾಪಕ ಇದೆಯಾ ಯಾಕೆಂದ್ರೆ ಇಲ್ಲ ಕಾಯಿಲೆಗೆ ಯಾವುದೋ ಒಂದು ಮಾತ್ರೆ ಈ ಕಾಯಿಲೆಗೆ ಔಷಧಿ ಇದಕ್ಕೆ ಇನ್ಯಾವುದೋ ಕಾಯಿಲೆಗೆ ಇನ್ನೊಂದು ಮಾತ್ರೆ ಔಷಧಿ ಅಂತಂದರೆ ಎಲ್ಲ ಕಾಯಿಲೆಗಳು ಔಷಧಿಗಳು ಇದ್ದು ಅದು ತಮ್ಮ ತಮ್ಮ ಕೆಲಸವನ್ನು ಮಾಡಿಬಿಟ್ಟು ಆ ಕಾಯಿಲೆನ ವಾಸಿ ಮಾಡೋದಕ್ಕೆ ಶೇಕಡ 100ರಷ್ಟು ಸಾಮರ್ಥ್ಯವನ್ನು ಪಡೆದಿದ್ದೇ ಆಗಿದ್ದರೆ ಔಷಧಿಯನ್ನು ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇದ್ದಂತಹ ಯಾವ ಧನಿಕರು ಪ್ರಪಂಚದಲ್ಲಿ ಸಾಯ್ತಾನೆ ಇರಲಿಲ್ಲ ಯಾವುದರ ಕಾಯಿಲೆ ಬರಲಿ ಡೆಂಗ್ಯೂ ಬರಲಿ H1N1 ಬರಲಿ ಏಡ್ಸ್ ಬರಲಿ HIV ಬರಲಿ ಯಾವ್ದಾರು ಬರಲಿ ಇಂಥ ಕಾಯಿಲೆಗಿಂತದ್ದು ಹೊಂದಿಸಿ ಬರೀರಿ ಆ ಥರ ಮ್ಯಾಚ್ ದಿ ಫಾಲೋಯಿಂಗ್ ಆ ಕಾಯಿಲೆ ಬಂತು ಆ ಮಾತ್ರೆ ನಮಗೂ ಸರಿ ಹೋಯಿತು ಕಾಯಿಲೆಗೆ ಮಾತ್ರೆಯನ್ನು ತಗೊಂಡಾಗ ಔಷಧೋಪಚಾರಗಳನ್ನು ಮಾಡಿಕೊಂಡಾಗ ಅದನ್ನು ಸ್ವೀಕರಿಸಿ ಸ್ಪಂದಿಸಿ ಅನುಸರಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನುಗಳ ವ್ಯತ್ಯಾಸವನ್ನು ಸರಿಪಡಿಸಿ ರಸಗಳ ಉತ್ಪಾದನೆಯನ್ನು ಮಾಡುವಂತಹ ಸಾಮರ್ಥ್ಯ ನಿರ್ನಾಳ ಗ್ರಂಥಿಗಳಿಗಿದ್ದಾಗ ಮಾತ್ರ ಔಷಧೋಪಚಾರಗಳು ಕೆಲಸ ಮಾಡುತ್ತೆ ವಿನಃ ಇಲ್ಲ ಅಂದರೆ ಅದು ವೇಸ್ಟ್ ಇಷ್ಟು ವಿಚಾರವನ್ನು ಇಟ್ಟುಕೊಂಡು ಈಗ ನೀವು ಹೇಳಿದಂತಹ ಒಂದು ಕಾಯಿಲೆಗೆ ನೋಡೋದಾದರೆ ಸದ್ಯದ ವೈದ್ಯಕೀಯ ಪದ್ಧತಿಯಲ್ಲಿ ಈ ಒಂದು ಡೆಂಗ್ಯೂ ಕಾಯಿಲೆಗೆ ನಿರ್ದಿಷ್ಟವಾದ ಯಾವುದೇ ಔಷಧಿ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಇರತಕ್ಕಂತಹ ಔಷಧಿಯನ್ನು ನಾವು ಅವಲೋಕನ ಮಾಡಿ ನೋಡಿದರೆ ಲಿಕ್ವಿಡ್ ಅಂಶ ಜಾಸ್ತಿ ಆಗಬೇಕು ಫಸ್ಟು ಡೆಂಗ್ಯೂಗೆ ಅಂತ ಯಾರೇ ಆಸ್ಪತ್ರೆಗೆ ಸೇರಿಕೊಂಡ್ರೂ ಅವರಿಗೆ ಡ್ರಿಪ್ಸ್ ಹಾಕ್ತಾರೆ ಲವಣಾಂಶ ಕಡಿಮೆ ಆಗಿರುತ್ತೆ ಮತ್ತು ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಅವರಿಗೆ ಪ್ಲೇಟ್ಲೆಟ್ ಕೌಂಟು ಡೌನ್ ಆಗ್ತಾ ಹೋಗುತ್ತೆ ಪ್ಲೇಟ್ಲೆಟ್ ಕೌಂಟನ್ನು ಡೌನ್ ಆಗ್ತಾ ಹೋದ ತಕ್ಷಣ ಈ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಹೇಳೋದಾದರೆ ತುಂಬ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ 1.5 ಲಕ್ಷದಿಂದ ಹಂತ ಹಂತವಾಗಿ 2 ಅಥವಾ 3 ದಿನ ಪ್ಲೇಟ್ಲೆಟ್ಗಳ ಕೌಂಟ್ ಕಡಿಮೆ ಆಗಿ ಸುಮಾರೊಂದು 70, 60, 55 ಸಾವಿರದ ತನಕ ಇಳಿಯುವಂತಹ ಸಾಧ್ಯತೆಗಳು ಇದೆ ಅದಾದ ನಂತರ ದೇಹ ಮತ್ತೊಮ್ಮೆ ಅದನ್ನು ಉತ್ಪತ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಮತ್ತೊಂದೆರಡು ದಿನಗಳಲ್ಲಿ ಮತ್ತೆ ಅದು ಸಹಜ ಸ್ಥಿತಿಗೆ ಬಂದು ಪೇಷಂಟನ್ನು ನೀವು ಮನೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೆ ವೈದ್ಯರೂ ಸಹ ಏನು ಮಾಡ್ತಾ ಇದ್ದಾರೆ ಲಿಕ್ವಿಡನ್ನು ಜಾಸ್ತಿ ಕೊಡ್ತಾ ಇದ್ದಾರೆ ನೀವು ಎಳ್ಳೀರನ್ನು ಗಂಜಿಯನ್ನು ನೀರನ್ನು ಬಿಟ್ಟು ಬಿಟ್ಟು ತೊಗೊಳ್ಳೋದು ಡ್ರಿಪ್ಸ್ ಹಾಕಿದ್ರೆ ಡ್ರಿಪ್ಸನ್ನು ಸಮರ್ಪಕವಾಗಿ 24/7 ಹಾಕ್ತಾ ಇರ್ತಾರೆ ಅದನ್ನು ಮಾಡ್ತಕ್ಕಂಥದ್ದು ಇದನ್ನು ಮಾಡಬೇಕು ಲಿಕ್ವಿಡ್ಸ್ ಜಾಸ್ತಿ ಬೇಕು ಹಣ್ಣುಗಳು ಜ್ಯೂಸ್ಗಳು ಆಮೇಲೆ ಪಪ್ಪಾಯ ಎಲೆದು ಜ್ಯೂಸ್ ಪಪ್ಪಾಯ ಎಲೆ ಜ್ಯೂಸು ಎಳೆಯ ಪಪ್ಪಾಯ ಎಲೆ ಜ್ಯೂಸನ್ನು ದಿನಕ್ಕೆ 2 ಸರಿ ಅಥವಾ 3 ಸರಿ ಕುಡಿತಾ ಬಂದರೆ ಪ್ಲೇಟ್ಲೆಟ್ ಕೌಂಟ್ಸು ಜಾಸ್ತಿ ಆಗುತ್ತೆ ಸಹಜವಾಗಿ ಜಾಸ್ತಿ ಆಗುತ್ತೆ ಇವಾಗ ಅದಕ್ಕೆ ಸಂಬಂಧಪಟ್ಟಿದ್ದು ಕ್ಯಾಪ್ಸೂಲ್ಗಳೇ ಬಂದಿದೆ ಸಿರಪ್ಗಳೇ ಬಂದಿದೆ ನೈಸರ್ಗಿಕವಾಗಿ ಯಾವುದೇ ಒಂದು ಹೊಸ ಔಷಧಿ ಇದು ನಮಗೆ ಕೆಲಸ ಮಾಡುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೋ ಒಂದಷ್ಟು ಕೆಮಿಕಲ್ಸ್ ಹಾಕ್ಬಿಟ್ಟು ಮಾತ್ರೆ ರೂಪದಲ್ಲಿ ತರತಕ್ಕಂಥದ್ದು ಸಹಜ ಅದನ್ನು ನುಂಗಬಾರ್ದು ಕುಡಿಬಾರ್ದು ಅಂತೇನಿಲ್ಲ ಅದನ್ನು ತೊಗೊಳ್ಳಿ ನೈಸರ್ಗಿಕವಾಗಿ ಬೇಕು ಅಂದರೆ ಪಪ್ಪಾಯ ಜ್ಯೂಸನ್ನು ಮಾಡ್ಕೊಳ್ಳಿ ಲಿಕ್ವಿಡ್ ಅಂಶ ಜಾಸ್ತಿ ಆಗ್ತಾ ಹೋದಾಗೆ ಅದು ಸ್ವಲ್ಪ ಪ್ಲೇಟ್ಲೆಟ್ ಕಡಿಮೆ ಆಗೋದು ಸಹಜವಾಗುತ್ತೆ ಮತ್ತು ಜಾಸ್ತಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು 1-2 ದಿನ 3 ದಿನ ಸುಸ್ತು ಅದು ಎಲ್ಲ ಇರುತ್ತೆ ಒಟ್ಟಿನಲ್ಲಿ 1 ವಾರ ನಿಮಗೆ ನೀವು ಆರೈಕೆಯನ್ನು ಮಾಡಿಕೊಂಡು ಆರಾಮಾಗಿದ್ದರೆ ಸಹಜವಾಗಿ ಸಹಜ ಸ್ಥಿತಿಗೆ ಬರ್ಬೋದು ಗಾಬರಿ ಆಗುವಂತಹ ಕಾಯಿಲೆ ಅಲ್ಲ ಆದರೆ ಸುಸ್ತಂತೂ ಮಾಡಿಸುತ್ತೆ ಲಿಕ್ವಿಡನ್ನು ಇವಾಗ ಹೇಳಿದಷ್ಟನ್ನು ನೀವು ಫಾಲೋ ಮಾಡಿದ್ರೆ ಅದರಿಂದ ಮುಕ್ತಿಯನ್ನು ಪಡೆಯಬಹುದು ಗುರುಜಿ ಅವರೇ ಈ ಡೆಂಗೂದು ಬಗ್ಗೆ ವಿಚಾರ ಮಾತಾಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈಗ ಕೀಲು ನೋವಿನ ಸಮಸ್ಯೆ ಬಹಳಷ್ಟು ಜನಕ್ಕೆ ಅಧಿಕವಾಗಿದೆ ಕೂತ್ರೆ ನಿಲ್ಲಕ್ಕಾಗಲ್ಲ ನಿಲ್ತರೆ ಕೂರಕ್ಕಾಗೋದಿಲ್ಲ ಈ ಥರ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಏನಾದರೂ ವಿಚಾರ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಯಾವುದೇ ವ್ಯಕ್ತಿ ಚಿಕ್ಕಂದಿನಿಂದ ಚಟುವಟಿಕೆಯಿಂದ ಕೂಡಿದ್ದರೆ ದೈಹಿಕವಾಗಿ ಅವರಿಗೆ ಕೀಲು ನೋವುಗಳು ಖಂಡಿತ ಬರಲ್ಲ
समय के सरियादंत रीतली आहार सेवने साकष्टु प्रमाणदल्लि नीरन्नु कुडिता बंदंत व्यक्तिगे कीलु नोवु खंडित बरल्ल ओन्नेदु ಕೆಳಗಡೆ ಕೂರುವಂತ ಅಭ್ಯಾಸ ಮಾಡಬೇಕು. ಕೆಳಗಡೆ ಕೂರ್ತಕ್ಕಂತದ್ದು ಪಟ್ಟಣ ಪ್ರದೇಶದಲ್ಲಿ ಅತಿ ಮುಖ್ಯವಾಗಿ ಒಂದರ ಅವಮಾನ ಅನ್ನುವಂತ ರೀತಿಯಲ್ಲಿ ಅವರೇ ಭಾವನೆಗಳನ್ನು ತಂದುಕೊಂಡಿದ್ದಾರೆ. ಅದಕ್ಕೆ ನಾನು ಹಲವಾರು ಬಾರಿ ಹೇಳಿದೆ, ನಿಮ್ಮಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಡೈನಿಂಗ್ ಟೇಬಲ್ ಸೋಫಾ ಸೆಟ್ಗಳನ್ನು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಪೇಪರ್ ಓದಬೇಕಾದ್ರೆ ಕಾಫಿ ಕುಡಿತಾ ತಿಂಡಿ ತಿಂತಾ ಊಟ ಮಾಡ್ತಾ ಟಿವಿ ನೋಡ್ತಾ ಎಲ್ಲ ಸಂದರ್ಭಗಳಲ್ಲೂ ಸಾಧ್ಯವಾದಷ್ಟು ಮಟ್ಟಿಗೆ ನೆಲದ ಮೇಲೆ ಕುಳಿತುಕೊಂಡು ನೋಡಿ, ಆ ಕೆಲಸಗಳನ್ನು ಮಾಡಿ. ಸಹಜವಾಗಿ ಅವಾಗ ನಿಮ್ಮ ಕೆಲಸಗಳು ಬೇಗ ಬೇಗ ಆಗುತ್ತೆ, ಜೊತೆಗೆ ಕೀಲು ನೋವುಗಳು ಬರಲ್ಲ. ಇದರ ಜೊತೆಗೆ ಮಂಡಿಯನ್ನು ಆಗಲೇ ಹೇಳಿದ ಹಾಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡೋದು, ಮಂಡಿಯ ಕೆಳಭಾಗದಲ್ಲಿ ಇರತಕ್ಕಂತಹ ನರಗಳನ್ನು ಆಕ್ಟಿವೇಟ್ ಮಾಡೋದು, ಜೊತೆಗೆ ಅಕ್ಯುಪ್ರೆಷರ್ದು ಮ್ಯಾಟ್ಗಳು ಸಿಕ್ಕತ್ತೆ, ಮುಳ್ಳುಗಳು ಸಣ್ಣ ಸಣ್ಣ ಮುಳ್ಳುಗಳಿರ್ತಕ್ಕಂತಹ ಒಂದು ರಬ್ಬರಿನ ಮುಳ್ಳುಗಳಿರ್ತಕ್ಕಂಥ ಚಪ್ಪಲಿಗಳು ಸಿಕ್ಕತ್ತೆ. ಆ ಥರದ ಚಪ್ಪಲಿಗಳನ್ನು ಅಕ್ಯುಪ್ರೆಷರ್ ಮ್ಯಾಟನ್ನು ಒಂದು 10 ನಿಮಿಷ ದಿನ ಉಪಯೋಗಿಸ್ಬೇಕು. ಇದೆಲ್ಲ ಯಾವಾಗ ಬೇಕಾಗುತ್ತೆ ಅಂದರೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇಟ್ಕೊಂಡಾಗ ಬೇಕಾಗುತ್ತೆ. ಇವಾಗೇನೆಂದರೆ ಎಲ್ಲ ಈಗ ನೋಡಿ, ಮುಂಚೆ ಟಿವಿ ಅಲ್ಲಿರೋದು ಇಲ್ಲಿ ಕೂರ್ತಿದ್ರು, ಒಂದು ಚಾನಲನ್ನು ಚೇಂಜ್ ಮಾಡಬೇಕು ಅಂದರೆ ಇಲ್ಲಿಂದ ಎದ್ದು ಹೋಗಿ ಅಲ್ಲೊಂದು ಬಟನ್ನ ಒತ್ತಿ ಚಾನಲನ್ನು ಚೇಂಜ್ ಮಾಡಿ ವಾಪಸ್ ಬಂದ್ಬಿಟ್ಟು ನೋಡೋರು. ಆವಾಗ ಯಾವ ಪ್ರೋಗ್ರಾಮ್ ಬರ್ತಿತ್ತೋ ಸುಮ್ಮನೆ ಗಮನಿಸ್ಕೊಂಡು ನೋಡ್ತಾ ಇರೋರು, ಅಲ್ಲಿಂದ ಎದ್ದೋಗಿ ಇನ್ಯಾರು ಚಾನಲ್ ಚೇಂಜ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕಾದರೂ ಒಂದು ನೋಡೋರು ಸಹಜವಾಗಿರ್ತಕ್ಕಂಥದ್ದು. ಇವಾಗ ಏನಂದರೆ ರಿಮೋಟು ಅಷ್ಟು ದೂರದಲ್ಲಿ ಇರುತ್ತೆ, ಇವ್ರು ಇಲ್ಲಿ ಕೂತಿರ್ತಾರೆ, ಮಗು ಅಲ್ಲೆಲ್ಲ ಆಟ ಆಡ್ತಿರುತ್ತೆ, ಮಗು ಏ ಮಗು ಬಪ್ಪ ಇಲ್ಲಿ ಅಂತ ಆ ಮಗು ಬಂದಾಗ ಏನು ಆ ರಿಮೋಟ್ ಎತ್ಕೊಡು. ಬೀದಿಯಲ್ಲಿ ಆಡುವಂಥ ಮಗು ಬಂದು ಇವರಿಗೆ ಪಕ್ಕದ ಟೇಬಲ್ ಇರೋದಕ್ಕಂಥ ರಿಮೋಟನ್ನು ತೆಗೆದುಕೊಡು. ಇಷ್ಟು ಒಂದು ಜಡತ್ವವನ್ನು ದೈಹಿಕವಾಗಿ ಬೆಳೆಸ್ಕೊಂಡ್ರೆ ಕೀಲು ನೋವು ಬರಬೇಕಾಗಿರೋದು ಅವ್ರ ಹಕ್ಕು, ಬರಲೇಬೇಕು. ಇಲ್ಲಾಂದರೆ ಆ ಕಾಯಿಲೆಗಾದರೂ ಒಂದು ಬೆಲೆ ಬೇಡವ. ಈ ರೀತಿ ದೈಹಿಕವಾಗಿ ಚಟುವಟಿಕೆಯಿಂದ ಕೂಡಿರಬೇಕು. ಕೂತ್ಕೊಂಡು ಮಾಡೋ ಕೆಲಸ ಮಾಡ್ತಾಯಿರ್ತಾರೆ, ಸಿಸ್ಟಮ್ ವರ್ಕ್ ಮಾಡ್ತಾಯಿರ್ತಾರೆ, ಮಾಡಿ ಒಂದು 20 ನಿಮಿಷ ಆದಮೇಲೆ 4 ಹೆಜ್ಜೆ ಓಡಾಡಿ, ಕೈಕಾಲನ್ನು ಆಡಿಸಿ ಜಾಡಿಸಿ ಕೂತ್ಕೊಳ್ಳಿ, ಹೇಳಿ ಕಿವಿ ಹಿಂಡ್ಕೊಳ್ಳಿ, ಒಂದು 4 ಕುಟ್ಬೈ ಸುಡಿರಿ, ಕೈಯನ್ನು ಕಾಲನ್ನು ಚೆನ್ನಾಗಿ ಹಿಂಗೆ ಉಜ್ಜಿ, ಕಿವಿಯನ್ನು ಉಜ್ಜಿ. ಈ ಥರ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟ ಆ್ಯಕ್ಟಿವೇಷನ್ ಚೆನ್ನಾಗಾದರೆ ಏನೂ ಆಗಲ್ಲ. ಕೊನೆಗೆ ಅಟ್ಲೀಸ್ಟು ಇದು ಪ್ರಶ್ನೆ ಕೇಳಿದಿರೋ ಅಂತ ಅದಕ್ಕೆ ಸುಮ್ಮನೆ ಒಂದು ಟಿಪ್ಪನ್ನು ಹೇಳೋದಾದರೆ, ಪ್ರತಿ 1 ಗಂಟೆಗೆ 1 ಲೋಟ ನೀರನ್ನು ಕುಡಿಯಿರಿ, ಕೂತು ಎದ್ದು ಮಾಡ್ತಾಯಿರಿ, ಕನಿಷ್ಠ 20 ನಿಮಿಷಕ್ಕೆ 30 ನಿಮಿಷಕ್ಕೆ 4-6 ಹೆಜ್ಜೆ ಓಡಾಡಿ. ಗುರುಜಿ, ಇದು ನೀವು ಹೇಳಿದ ಪರಿಹಾರ ಸರಿ ಇದೆ. ಈಗ ವೈರಲ್ ಆರ್ಥ್ರೈಟಿಸ್ ಅಂತ ಇನ್ಫೆಕ್ಷನಿಂದ ಬರುತ್ತಲ್ಲ, ಈಗಿನ ವಾತಾವರಣದಲ್ಲಿ ಹೆಚ್ಚು ಹೆಚ್ಚು ಜನರು ಅದರಿಂದ ನರಳ್ತಾ ಇದ್ದಾರೆ. 2 ತಿಂಗಳಿಂದ ವೈರಲ್ ಆರ್ಥ್ರೈಟಿಸ್ ಇದೆ, 3 ತಿಂಗಳಿಂದ ಇದೆ, 2 ವರ್ಷದಿಂದ ನಾನು ಈ ವಿಚಾರವಾಗಿ ಸಫರ್ ಮಾಡ್ತಾ ಇದ್ದೀನಿ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಇದೆಯಾ? ವೈರಲ್ ಆರ್ಥ್ರೈಟಿಸು ಏನಾಗಿದೆ ನೋಡಿ, ಚಿಕನ್ ಗುನ್ಯ, ಡೆಂಗು, ವೈರಲ್ 3 ಆರ್ಥ್ರೈಟಿಸು ಈಗ ಒಂದು 3 ತಿಂಗಳಿಂದ ಸಹಜವಾಗಿ ಪಟ್ಟಣ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂಥ ರೋಗಗಳು. ಅದರಲ್ಲಿ ವೈರಲ್ 3ಆರ್ಥ್ರೈಟಿಸ್ ಅಂತಕ್ಕಂಥದ್ದು ತಕ್ಷಣ ಹೋಗಲ್ಲ, ತಾತ್ಕಾಲಿಕ ಪರಿಹಾರ ಅಂತಂದ್ಬಿಟ್ಟು ಅದಕ್ಕೆ ಒಂದಷ್ಟು ಆ್ಯಂಟಿಬಯೋಟಿಕ್ಸ್ ತೊಗೋತಾರೆ, ಪೇಯ್ನ್ ಕಿಲ್ಲರ್ಸ್ ತೊಗೋತಾರೆ, ಎಲ್ಲ ಕರೆಕ್ಟು. ಇದು ತಕ್ಷಣಕ್ಕೆ ಹೋಗದೇ ಇದ್ರೂ ಜಾಸ್ತಿ ಕಾಲಾವಕಾಶ ಅದು ನಿಮ್ಮನ್ನು ದೈಹಿಕವಾಗಿ ಅಯ್ಯೋ ಅನಿಸಿದ್ರೂ, ಇಷ್ಟೊತ್ತು ನಾವು ಕೀಲು ನೋವಿಗೆ ಸಂಬಂಧಪಟ್ಟಾಗೆ ನೀರಿಗೆ ಸಂಬಂಧಪಟ್ಟಾಗೆ ಏನು ನಿಮಗೆ ಮಾಹಿತಿಯನ್ನು ಕೊಟ್ಟೆ, ಇದೇ ಮಾಹಿತಿಯನ್ನು ಇಟ್ಟುಕೊಂಡು ಕಂಟಿನ್ಯೂಸ್ ಆಗಿ ನೀವು ಅದು ಆಚರಣೆಗೆ ತಂದಿದ್ದೇ ಆದರೆ ಆ ಕೀಲುಗಳಲ್ಲಿರ್ತಕ್ಕಂಥ ಟಾಕ್ಸಿನ್ ಅಂಶಗಳು 72,000 ನಾಡಿಗಳಿದೆ, ಯಾವ ನಾಡಿಗಳಲ್ಲಿ ಯಾವ ಒಂದು ಟಾಕ್ಸಿನ್ ಬಂದು ಕೂತಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಇದೆಲ್ಲ ಡೈಲ್ಯೂಟ್ ಆಗಿ 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 ದೇಹದಿಂದ ಹೋಗೋಕ್ಕೆ ಸಾಕಷ್ಟು ಕಾಲಾವಕಾಶ ತಗೊಳ್ಳುತ್ತೆ. ಅದು ಹೋದ ನಂತರ ನೀವು ಸಂಪೂರ್ಣವಾಗಿ ಅದರಿಂದ ಮುಕ್ತರಾಗ್ತೀರಾ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಆ ಒಂದು ಕಾಯಿಲೆಯನ್ನು ನಿಧಾನವಾಗಿ ಅನುಭವಿಸಿ ನಿಧಾನವಾಗಿ ಬೀಳ್ಕೊಡಿ. ಗುರುಜಿ, ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಟಿಪ್ಪನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಜಿಯವರೇ. ಈ ಶೀತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ನೆನಪು ಬಂತು. ಒಂದು ಸಹಜವಾಗಿ ದೈಹಿಕ ವರ್ತನೆಯನ್ನು ನಾವು ಇಟ್ಕೊಳ್ಳದೇ ಇದ್ದರೆ ನಮಗೆ ನಾವೇ ಎಷ್ಟು ತೊಂದರೆಗಳನ್ನು ತಗೊಳ್ತೀವಿ ಅನ್ನೋದಕ್ಕೆ ಉದಾಹರಣೆಗೆ, ಸೀನು ಬಂದಾಗ ಸಹಜವಾಗಿ ಸೀನ್ ಬೇಕು, ಒಂದು ಬರುತ್ತೆ, ಅದರಲ್ಲಿ ಗಾಳಿ ಆಚೆ ಬರುತ್ತೆ ಬಲವಂತವಾಗಿ, ಸಿಂಬಳ ಆಚೆ ಬರುತ್ತೆ ಆಕ್ಷಿ ಅಂತೀವಿ, ಸಹಜವಾಗಿ ಬರುತ್ತೆ. ಅದನ್ನು ಹೊರತುಪಡಿಸಿ ವೇಲಿಂದನೋ
ಅದು ಕರ್ಚೀಫಿಂದನೋ ಅಂಗೈಯಿಂದನೋ ಹಾಕಿ ಅಮುಕ್ಬಿಟ್ರೆ ಆ ಶಬ್ದ ಕಡಿಮೆ ಆಗುತ್ತೆ, ಆದರೂ ಬೇರೆಯವ್ರಿಗೆ ಏನೋ ಸೀನಿದ್ರು ಅನ್ನೋದು ಗೊತ್ತಾಗೇ ಆಗುತ್ತೆ. ಅಕ್ಕಪಕ್ಕ ಕೂತ್ಕೊಂಡಿರ್ತಕ್ಕಂಥದ್ರು ನಮ್ಮನ್ನು ಯಾವುದೋ ರೀತಿಯಲ್ಲಿ ನೋಡ್ತಾರೆ, ಏನಪ್ಪ ಇವರು ಸೀನ್ ಬಿಟ್ರು ಅಂದ್ಕೊತಾರೆ. ಬೇರೆಯವರಿಗೋಸ್ಕರವಾಗಿ ನಮ್ಮನ್ನು ನಾವು ಬಲವಂತದಿಂದ ತಡೆಯುವಂತಹ ಒಂದು ಕೆಲಸವನ್ನು ಮಾಡಿದಾಗ ಆಂತರಿಕವಾಗಿ ಏನಾಗುತ್ತೆ ಅಂದರೆ, ವೈಜ್ಞಾನಿಕವಾಗಿ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಸೀನು ಬಂದಾಗ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹೃದಯ ಸ್ತಂಭನವಾಗಿರುತ್ತೆ, ಹೃದಯದ ಚಟುವಟಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿರುತ್ತೆ. ಆ ಒಂದು ಮೈಕ್ರೋಸೆಕೆಂಡ್ ಅಷ್ಟು ತನ್ನ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಬೇಡದೇ ಇರತಕ್ಕಂಥ ಋಣಾತ್ಮಕ ಶಕ್ತಿಯನ್ನು ಬಲವಂತವಾಗಿ ದೇಹ ತಾನು ಹೊರಗೆ ಆಗ್ತಾ ಇದೆ, ಹೊರಗೆ ಬಿಸಾಕ್ತಾ ಇದೆ. ಯಾಕೆಂದರೆ ತನಗೆ ಬೇಡದಾಗಿರೋದು. ಅಂತಹ ಒಂದು ಸಂದರ್ಭದಲ್ಲಿ ನೀವು ಅಯ್ಯೋ ಇದು ಯಾಕೆ ಆಚೆಗೆ ಬರ್ತಾ ಇದೆ, ಅಕ್ಕಪಕ್ಕದವ್ರು ಏನೋ ಅಂದ್ಕೊತಾರೆ ಅಂದ್ಬಿಟ್ಟು ನೀವು ಬಲವಂತವಾಗಿ ಅಮುಕಿ ಹಿಡಿದರೆ ಹೃದಯ ಹೊರಗೆ ಹಾಕ್ತಾ ಇದೆ, ತನ್ನ ಕೆಲಸವನ್ನು ನಿಲ್ಲಿಸಿ. ಹಾರ್ಟ್ ಬೀಟ್ ನಿಂತೋಯ್ತು ಅಂದರೆ ಸತ್ತೋದ ಅಂತ ಮನುಷ್ಯ. ಅಂಥದ್ರಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ತನ್ನ ಕೆಲಸವನ್ನು ನಿಲ್ಲಿಸಿ ಅದು ಹೊರಗಾಗ್ತಾ ಇದ್ದಾಗ ನೀವು ಅದನ್ನು ವಾಪಸ್ಸು ಬಾಯಿ ಮೂಗನ್ನು ಮುಚ್ಚಿ ಒಳಕ್ಕೆ ಅಮುಕಿದ್ರೆ ಹಾರ್ಟಿಗೆ ಪ್ರೆಷರ್ ಸಹಜವಾಗಿ ಜಾಸ್ತಿ ಆಗುತ್ತೆ ಅಲ್ವಾ. ಕ್ರಮೇಣ ಇದನ್ನೇ ಅಭ್ಯಾಸ ಮಾಡ್ಕೊತ ಬಂದರೆ ಹೃದಯದ ಸಾಮರ್ಥ್ಯ ಕಡಿಮೆ ಆಗ್ತಾ ಬರುತ್ತೆ. ಸಹಜವಾಗಿ ಸೀನ್ ಬಂತ ಸೀನಿ, ಸಿಂಬಳ ಬಂತ ತೆಕ್ಕೊಳ್ಳಿ, ಮೂಗೊರೆಸ್ಕೊಳ್ಳಿ. ಮೂಗಿರೋ ತನಕ ಸಿಂಬಳ ತಪ್ಪಿದ್ದಲ್ಲ ಅಂತ ಗಾದೆ. ಮೂಗಿರೋ ತನಕ ನೆಗಡಿ ತಪ್ಪಿದ್ದಲ್ಲ. ಸಹಜವಾಗಿ ಎಲ್ಲರಿಗೂ ಬರುತ್ತೆ, ಬಂತು. ಬಿಕ್ಕಳಿಕೆ ಬಂತ ಬಿಕ್ಕಳಿಸಿ. ಆ ರೀತಿಯಾಗಿ ಸಹಜವಾದ ವರ್ತನೆಯನ್ನು ಇಟ್ಕೊಳ್ಳಿ. ಸೀನು ಬಂದಾಗ ತಡೆಯೋದಕ್ಕೆ ಹೋಗಬೇಡಿ ಅಂತಕ್ಕಂಥದ್ರ ಜೊತೆಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತೊಂದು ಟಿಪ್ ಏನಂದರೆ, ಬಿಕ್ಕಳಿಕೆ ಬಂದಾಗ ಅತ್ಯಂತ ಸರಳವಾಗಿರ್ತಕ್ಕಂಥ ಖರ್ಚಿಲ್ಲದಂತಹ ಒಂದು ಸಣ್ಣ ಪರಿಹಾರ ಅಂದರೆ, ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರು ಕಟ್ಟಿ ಎಷ್ಟು ಕಾಲ ಸಾಧ್ಯವೋ ಅಷ್ಟು ಕಾಲ ಇರಿ, ನಿಧಾನವಾಗಿ ಮೂಗಿಂದ ಉಸಿರು ಬಿಡಿ. ಈ ಥರ ನಾಲ್ಕಾರು ಬಾರಿ ಮಾಡಿ ಬಿಕ್ಕಳಿಕೆ ನಿಂತೋಗುತ್ತೆ. ಸಮಾಧಾನ ಆಗಲಿಲ್ಲ ಅಂದರೆ ಬೇರೆ ಟಿಪ್ ಬೇಕು ಅಂದರೆ ಸ್ವಲ್ಪ ಬೆಲ್ಲ ತಿನ್ನಿ ಸರಿ ಹೋಗುತ್ತೆ. ಬಿಕ್ಕಳಿಕೆ ಬಂದಾಗ ಬೆಲ್ಲ ಹುಡ್ಕೊಂಡು ಹೋಗ್ಬೇಡಿ, ಉಸಿರು ಕಟ್ಟಿ ಸಾಕಾಗುತ್ತೆ. ನೀರು ಸಹ ಕುಡಿತಾರಲ್ಲ ಗುರುಜಿ, ಬಿಕ್ಕಳಿಕೆ ಬಂದ ನೀರು ಕುಡಿತಾರೆ, ಅದು ಅಷ್ಟು ತಕ್ಷಣವಾಗಿ ಉಪಶಮನ ಕೊಡಲ್ಲ. ಉಸಿರು ಕಟ್ಟೋದು ಖರ್ಚಿಲ್ಲದೆ ಯಾವಾಗ ಬೇಕಾದ್ರೂ ಮಾಡುವಂತಹ ಒಂದು ಸರಳ ಪರಿಹಾರ. ಒಳ್ಳೆಯದು ಗುರುಜಿಯವರೇ, ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ನಾವು ಡಾಕ್ಟರ್ ಕೃಷ್ಣ ಗುರುಜಿಯವರಿಂದ ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಮತ್ತಷ್ಟು ಮಾಹಿತಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.